I think ಒಂದ್ಸತಿ ಶಾಕು ಆಯ್ತು, ಒಂದ್ಸತಿ ಬೇಜಾರು ಆಯ್ತು. ಯಾಕಂದ್ರೆ ತಗದು ಮನುಷ್ಯ ಇಲ್ಲ ಅಂದಾಗ, ಅಪ್ಪು ಇಲ್ಲ ಅಂದಾಗ ಅದೊಂದು ಸ್ವಲ್ಪ ನೋವು ವಿಷಯ. ಯಾಕಂದ್ರೆ ಕೆಲವು ಆ ಲುಕ್ಸು, ಆ ಸ್ಮೈಲು ತುಂಬ ಕಾಡುತ್ತೆ, ಅದು ಮನಸ್ಸಲ್ಲಿ ತುಂಬ ಕಾಡುತ್ತೆ, ತುಂಬ ನೋವು ಆಗುತ್ತೆ. ಬಟ್ ಪ್ರಯತ್ನ ಇದೆಯಲ್ಲ, ಅದು ಇಟ್ಸ್ ಅನ್ಮ್ಯಾಚಬಲ್. ಯಾಕಂದ್ರೆ ಈ ಕಾಡು ಹಾಗೂ ಗಂಧದ ಗುಡಿ ಅಂತ ನಮ್ಮ ನಾಡು ಅಂತ ಕರ್ನಾಟಕ. ಸೊ ಅದ್ರ ವಿಷಯವಾಗಿ ತಗೊಳ್ತಿದ್ದೆ. ಅದು ಒಂದು ನಮ್ಮ ಫ್ಯಾಮಿಲಿಯಿಂದನೇ ಕನ್ಫ್ಯೂಸ್ ಬರೋದ್ರಿಂದ, ಯಾಕಂದರೆ ಗಂಧದ ಗುಡಿ ಪಾರ್ಟ್ ಒನ್ಲಿ ಅಪ್ಪಾಜಿ, ಆಮೇಲೆ ಪಾರ್ಟ್ ಟೂಲಿ ನಾವು ಮಾಡಿದ್ದು ಎಂ ಪಿ ಶಂಕರ್ ಅವ್ರು ಜ್ಞಾಪಕ ಪಡಿಸ್ತಾರೆ ಅದು ಫಸ್ಟ್. ಆಮೇಲೆ ತಿರ್ಗಿ ಅಪ್ಪು ಅದನ್ನು ಫಾಲೋ ಅಪ್ ಮಾಡೋದು. ಅದು ಗಂಧದ ಗುಡಿಯನ್ನು ಮೂರು ಇದ್ರಲ್ಲೂ ಅಪ್ಪ ಮಕ್ಕಳು ಬರೋದು, ಅದು ನಮಗೆ ಒಂದು ಎಲ್ಲೋ ಒಂಥರ ಒಂದು ಸಂಬಂಧ. ಅದನ್ನು ನಿಜವಾಗ ನಮಗೆ ಹೆಮ್ಮೆ ರೈಟ್ ಮೂಮೆಂಟ್. ಅಟ್ ದ ಸೇಮ್ ಟೈಮ್ ಅಪ್ಪು ಇಲ್ಲದೆ ಇರೋದು ಇನ್ನೊಂದು ಒಂದು ದುಃಖವಾದ ವಿಷಯ. ಬಟ್ ನಾವು ಇಲ್ಲ ಅಂತ ಅನ್ಕೊಳ್ಳಲ್ಲ ಬಿಡಿ, ಯಾಕಂದ್ರೆ ನಮ್ಮ ಪದೇ ಪದೇ ಹೇಳ್ತಾರೆ ಜನ ಬಂದಿಲ್ಲ ಅನ್ಕೊಂಡು. ಅದಾದಮೇಲೆ ಪ್ರಭಾಕರ್ ಅವ್ರು ಮಾಡಿದ್ರು ಕಾಡಿನ ರಾಜ. ಐ ಥಿಂಕ್ ಎಲ್ಲೊಂದು ಕಡೆ ನಮ್ಮ ಈ ಒಂದು ಕಾಡಿನ ಸಂಬಂಧಪಟ್ಟಂಗೆ ಆಲ್ಮೋಸ್ಟ್ ನಮ್ಮದು ಮನಮೇಷ್ಟ ಹುಡುಗಿಯಿಂದ ಈಗ ಈಗಿನ ಭಜನೆ ಟೂವರೆಗೂ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಾವು ನೇಚರ್ ಜೊತೆಲಿ ಭಾಳ ಒಂದು ಕಡೆ ಸಾಕಷ್ಟು ಸಿನಿಮಾದಲ್ಲಿ ನಮ್ಗೆ ಆ ಭಾಗ್ಯ ಸಿಕ್ಕಿದೆ ನೇಚರ್ ಜೊತೆಲಿ. ಅದು ನ್ಯಾಚುರಲ್ ಆಗಿ ಇರೋದೇ ಗಂಧದಗುಡಿ ಅಂತ ಒಂದು ಒಂದು ಈ ಥರ ಒಂದು ಕಾನ್ಸೆಪ್ಟ್ ತಗೊಂಬರ್ತೀವಿ. ಈಗಿನ ಸಿಚುವೇಶನ್ಗೆ ತುಂಬ ಒಂದು ಅರ್ಥಪೂರ್ಣ ಅಂತ ಅನಿಸುತ್ತೆ. ಯಾಕಂದರೆ ಎಷ್ಟು ಇಂಪಾರ್ಟೆನ್ಸ್ ಇದೆ ನೇಚರು ಹಾಗೂ ಗಾರ್ಡನ್, ಇದಕ್ಕೆ ತೊಂದರೆ ಮಾಡಿದಾಗ ಏನೇನು ಆಗ್ಬೋದು. ಇವತ್ತು ನ್ಯಾಚುರಲ್ ನೋಡಿದ್ರೆ ನಿಮಗೆ ಅನಿಸುತ್ತೆ ಎಷ್ಟೊಂದು ಕಡೆ ಅನ್ವಾಂಟೆಡ್ ರೈನ್ಸು, ಯಾವ್ಯಾವ ಸೀಸನ್ ರೈನ್ ಬರಬೇಕು ಅಂತಲೇ ಇಲ್ಲ. ರೈನ್ ಬರುತ್ತೆ, ಫ್ಲಡ್ಸ್ ಆಗುತ್ತೆ, ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಅದರಲ್ಲೇ ಗೊತ್ತಾಗುತ್ತೆ. ಯಾಕಂದರೆ ಕಾಡನ್ನ ನಾವು ಎಷ್ಟು ನಾವು ಡ್ಯಾಮೇಜ್ ಮಾಡ್ತೀವೋ ಅಷ್ಟು ಒಂದು ಹತ್ತು ಜನಗಳಿಗೂ ಆಗುತ್ತೆ ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಈಗ 100% ಅದನ್ನ ಬಗ್ಗೆ ಕಾಡನ್ನ ವಸ್ತುಗಳ ಬಗ್ಗೆ ನಾವು ಕೇರ್ ಮಾಡಬೇಕು, ಪ್ರಾಣಿಗಳನ್ನ ಸೇವ್ ಮಾಡ್ಬೇಕನ್ನೋದು ಒಂದು ಮನೋಭಾವ ಇದೆ. ಅದು ತುಂಬ ಕನ್ನಡ ನಾಡು ನುಡಿ ಜನ ಅರಣ್ಯ ಸಂಪತ್ತು, ಯಾವುದೇ ವಿಚಾರ ಬಂದರೂ ತಮ್ಮ ಕುಟುಂಬದ ಹೆಸರು ಬರುತ್ತೆ. ಅಫ್ಕೋರ್ಸ್ ಗಂಧದ ಗುಡಿ ಅಂದ ತಕ್ಷಣ ಅಪ್ಪಾಜಿ ಅವ್ರ ಫಸ್ಟು, ಆಮೇಲೆ ತಾವು, ಆಮೇಲೆ ಈಗ ನಮಗೆ ಅಪ್ಪು ಅವರ ನೆನಪಿನಲ್ಲಿ. ಅದೇ ಸರ್, ಈ ಗಂಧದ ಗುಡಿ ಅಂತ ಟೈಟ್ಲು ನಿಮಗೆ ಮುಂಚೆ ಗೊತ್ತಿತ್ತು, ಅವಾಗ ನಿಮ್ಗೆ ನೀವು ತಮ್ಮನ ಕೊಟ್ಟ ಸಂದೇಶ ಏನಿತ್ತು? ನಾನು ಪಾಪ ಏನು ಸಂದೇಶ ಕೊಟ್ಟಿಲ್ಲ, ತಮ್ಮ ಅವನು ಮಾಡ್ತಿದ್ದೀನಿ ಈ ಥರ ಅಂತ ಹೇಳ್ತೀನಿ. ಬಟ್ ನಾವು ಆ್ಯಕ್ಚುಲಾಗಿ ಏನಂದರೆ ಅಪ್ಪುಗೆ ಅವರಲ್ಲಿ ಸಾಕಷ್ಟು ಒಂದು ಐಡಿಯಾಸ್ ಇದೆ ಅದ್ರ ಬಗ್ಗೆ. ಯಾಕಂದ್ರೆ ನಮಗೇನು ನಾನು ಕೊಡಬೇಕಾಗಿಲ್ಲ, ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ.